ಈ ಒಂದು ಫ್ಲಾಗ್ ನಮ್ಮ ದೇಶದ್ದು, ಅದೇ ರೀತಿ ಈ ಒಂದು ಫ್ಲಾಗ್ ನೇಪಾಳ್ಗೆ ಸೇರಿರೋದು, ಈ ಒಂದು ಫ್ಲಾಗ್ ಜಪಾನ್ಗೆ ಸೇರಿರೋದು. ಆದ್ರೆ ಈ ಒಂದು ಫ್ಲಾಗ್ ಯಾವ ದೇಶಕ್ಕೆ ಸೇರಿರೋದು ಅಂತ ನಿಮ್ಗೆ ಗೊತ್ತಾ? ಈ ಒಂದು ಫ್ಲಾಗ್ ಇಡೀ ಪ್ರಪಂಚಕ್ಕೆ ಸೇರಿರೋದು, ಈ ಒಂದು ಫ್ಲಾಗ್ ಈ ಭೂಮಿಗೆ ಸೇರಿರೋದು. ನಮ್ಮ ಭೂಮಿಗೆ ಕೂಡ ಸಪರೇಟ್ ಆಗಿರುವಂತ ಒಂದು ಫ್ಲಾಗ್ ಅನ್ನೋದಿದೆ. ಅದಕ್ಕೆ ಒಟ್ಟು 8 ಸರ್ಕಲ್ಸ್ ಇದೆ. ಅದು ಹೂವಿನ ಒಂದು ಆಕಾರದಲ್ಲಿರುತ್ತೆ, ಅದು ಜನರನ್ನ ಸೂಚಿಸುತ್ತೆ. ಅದೇ ರೀತಿ ಅದರ ಸುತ್ತ ಬ್ಲೂ ಕಲರ್ ಅನ್ನೋದು ನೀರನ್ನ ಸೂಚಿಸುತ್ತೆ. ನಮ್ಮ ಭೂಮಿಯಲ್ಲಿ 72% ಅಷ್ಟು ನೀರೇ ಇರುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಕಲರ್ನ ಕೊಟ್ಟಿದ್ದಾರೆ. ಈ ಒಂದು ಫ್ಲಾಗ್ ಇಡೀ ಪ್ರಪಂಚಕ್ಕೆ ಸೇರಿರುವಂತ ಒಂದು ಫ್ಲಾಗ್. ನಾವೆಲ್ಲ GPS ನ ಯೂಸ್ ಮಾಡ್ತೀರಿ. ಇಡೀ ಪ್ರಪಂಚ ಯೂಸ್ ಮಾಡುವಂತ GPS ನ ಅಮೆರಿಕನೇ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಈ ಒಂದು GPS ನ ಇಡೀ ಪ್ರಪಂಚ ಫ್ರೀಯಾಗಿ ಯೂಸ್ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಖರ್ಚಾಗುವಂತ ಅಷ್ಟು ದುಡ್ಡನ್ನ ಅಮೆರಿಕನ್ ಸಿಟಿಸನ್ಸ್ ಅವರ ಟ್ಯಾಕ್ಸ್ ರೂಪದಲ್ಲಿ ಗವರ್ನಮೆಂಟ್ ಗೆ ಕೊಡ್ತಾರೆ. GPS ಬೇಕು ಅಂದ್ರೆ ನಮ್ಮ ಭೂಮಿಯ ಸುಮಾರು 38 ಸ್ಯಾಟಲೈಟ್ಸ್ ತೃಪ್ತಾನೆ ಇರುತ್ತೆ. ಅದಕ್ಕೆ ಬೇಕಾಗಿರುವ ಮೇಂಟೆನೆನ್ಸ್ ಪ್ರತಿ ಒಂದನ್ನು ಅಮೆರಿಕನ್ ಸಿಟಿಸನ್ಸ್ ಅವರು ಕಟ್ಟುವಂತ ಟ್ಯಾಕ್ಸ್ ಅಲ್ಲಿ ಗವರ್ನಮೆಂಟ್ ಆ ಒಂದು ಸ್ಯಾಟಲೈಟ್ ನ ಮೇಂಟೈನ್ ಮಾಡಕ್ಕೆ ದುಡ್ಡನ್ನ ಖರ್ಚು ಮಾಡುತ್ತಂತೆ. GPS ಬಗ್ಗೆ ಇನ್ನ ತಿಳ್ಕೊಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಒಂದು ವಿಡಿಯೋನ ಮಾಡಿದೀನಿ. ಆ ಒಂದು ವಿಡಿಯೋನ ನೋಡಿ GPS ಬಗ್ಗೆ ನಿಮ್ಗೆ ತುಂಬಾ ಡೀಟೇಲ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಆದ್ರೆ ಎಷ್ಟು ದುಡ್ಡು ಖರ್ಚು ಮಾಡುತ್ತೆ ಗೊತ್ತಾ? ಸುಮಾರು 18 crore ಪ್ರತಿ ವರ್ಷ ಈ ಒಂದು ಸ್ಯಾಟಲೈಟ್ಸ್ ನ ಮೇಂಟೈನ್ ಮಾಡೋದಕ್ಕೆ ಅಮೆರಿಕನ್ ಗವರ್ನಮೆಂಟ್ ಖರ್ಚು ಮಾಡುತ್ತೆ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು ಅಂದ್ರೆ ಅದು ತಿಮಿಂಗಲ. ನಮ್ಮೆಲ್ಲರಿಗೂ ಗೊತ್ತಿರೋದೆ, ಆದ್ರೆ ಒಂದು ಸ್ಟಡಿ ಪ್ರಕಾರ ಇತ್ತೀಚೆಗೆ ಒಂದು ವಿಚಾರ ತಿಳ್ಕೊಂಡಿದ್ದಾರೆ ಎಲ್ಲಾರು. ಅದು ಏನಂದ್ರೆ, ಆಸ್ಟ್ರೇಲಿಯಾಗೆ ಸೇರಿದಂತ ಸೈಂಟಿಸ್ಟ್ ಸಮುದ್ರದಲ್ಲಿ ಒಂದು ರೋಬೋನ ಬಿಟ್ಟಾಗ ಆ ಒಂದು ರೋಬೋ ಒಂದು ಜೆಲ್ಲಿ ಫಿಶ್ ನ ಐಡೆಂಟಿಫೈ ಮಾಡಿತು. ಆ ಒಂದು ಜೆಲ್ಲಿ ಫಿಶ್ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿ ಕಾಣಿಸ್ತು. ಇದು ಸಿಫಾಂಕೋ ಅನ್ನೋ ಒಂದು ಜಾತಿಗೆ ಸೇರಿದಂತ ಒಂದು ಜೆಲ್ಲಿ ಫಿಶ್. ಇದು ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿತ್ತು. ಇಲ್ಲಿಗಂಟ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಾಣಿ ಅಂತ ಇದಕ್ಕೆ ಈಗ ಹೆಸರು ಬಂದಿದೆ. ನಾವೆಲ್ಲರೂ ಯೂಟ್ಯೂಬ್ ನ ಯೂಸ್ ಮಾಡ್ತೀರಿ. ಈ ಒಂದು ವಿಡಿಯೋನ ಕೂಡ ನೀವು ಯೂಟ್ಯೂಬ್ ಅಲ್ಲೇ ನೋಡ್ತಾ ಇರ್ತೀರಾ. ಆದ್ರೆ ಯೂಟ್ಯೂಬ್ ನ ಮೊದಲನೇ ಸಾರಿ ಸ್ಟಾರ್ಟ್ ಮಾಡಿದಾಗ ಇದನ್ನ ಒಂದು ಡೇಟಿಂಗ್ ವೆಬ್ಸೈಟ್ ಆಗಿ ಸ್ಟಾರ್ಟ್ ಮಾಡಿದ್ದು. ಯಾರಾದ್ರೂ ಅವರ ಡೇಟಿಂಗ್ ವಿಡಿಯೋನ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರು, ಸುಮಾರು $20 ನ ಕೊಡ್ತೀರಿ ಅಂತ ಕೂಡ ಆಗ ಒಂದು ಆಫರ್ ನ ಕೂಡ ಕೊಟ್ಟಿದ್ರಂತೆ. ಆದ್ರೆ ಯಾರೊಬ್ರು ವಿಡಿಯೋಸ್ ನ ಅಪ್ಲೋಡ್ ಮಾಡಿಲ್ಲ. ಆ ಒಂದು ಕಾರಣಕ್ಕೆ ಈ ಒಂದು ಯೂಟ್ಯೂಬ್ ನ ಡಿಸೈನ್ ಮಾಡಿದ್ರು ಮತ್ತೆ ಫ್ರೀಯಾಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಳ್ಳೋ ರೀತಿ. ಅದಕ್ಕೆ ನಾವೀಗ ವಿಡಿಯೋಸ್ ನ ನೋಡ್ತಾ ಇದ್ದೀರಿ ಫ್ರೀಯಾಗಿ, ಅದೇ ರೀತಿ ತುಂಬಾ ಇನ್ಫಾರ್ಮೇಶನ್ ಇರುವಂತ ವಿಡಿಯೋಸ್ ನ. ಇಲ್ಲಿ ನೀವು ನೋಡ್ತಾ ಇರುವಂತ ಒಬ್ಬ ವ್ಯಕ್ತಿ ಒಂದು ಸಾರಿ ಒಂದು ಮನೆಗೆ ಕಳ್ತಾನಕ್ಕೆ ಹೋದ. ಅಲ್ಲಿ ಪ್ರತಿಯೊಂದನ್ನು ಕಳ್ತಾನ ಮಾಡ್ದ. ಮತ್ತೆ ಕಳ್ತಾನ ಮಾಡಿ ಹೋಗೋವಾಗ ಅಲ್ಲಿ ಅವನ್ಗೆ ಒಂದು ಸಿಸ್ಟಮ್ ಕಾಣಿಸುತ್ತೆ. ಒಂದು ಸಾರಿ ಅವನು ಫೇಸ್ಬುಕ್ ನ ಓಪನ್ ಮಾಡಿ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ. ಆ ಒಂದು ಕಾರಣಕ್ಕೆ ಅವನು ಆ ಒಂದು ಕಂಪ್ಯೂಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಲಾಗಿನ್ ಆಗಿ ಅವನ ಪ್ರೊಫೈಲ್ ನ ಎಲ್ಲ ನೋಡಿದ್ಮೇಲೆ ಲಾಗ್ ಔಟ್ ಮಾಡೋದನ್ನ ಮರ್ತೋಗಿ ಹೋಗ್ಬಿಟ್ಟ. ಅದಾದ್ಮೇಲೆ ಮನೆಗೆ ಬಂದಂತ ಓನರ್ಸ್ ಮನೆಯಲ್ಲಿ ಕಳ್ತಾನ ಆಗಿರೋದನ್ನ ನೋಡಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸಿಸ್ಟಮ್ ನ ಆನ್ ಮಾಡಿ ನೋಡಿದ್ಮೇಲೆ ಫೇಸ್ಬುಕ್ ಅಲ್ಲಿ ಯಾರೋ ಒಬ್ಬ ಬೇರೆ ವ್ಯಕ್ತಿ ಲಾಗಿನ್ ಆಗಿರೋದನ್ನ ಆ ಒಬ್ಬ ವ್ಯಕ್ತಿ ನೋಡ್ದ. ಅದನ್ನ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಮೇಲೆ ಪೊಲೀಸರು ಆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು. ಯಾರು? ಲಾಗಿನ್ ಆಗಿದ್ದಂತ ವ್ಯಕ್ತಿ. ಸಿಂಪಲ್ ಆಗಿ ಒಂದು ಸಿಲ್ಲಿ ತಪ್ಪನ್ನ ಮಾಡಿ ಅವನು ಸಿಕ್ಕಾಕೊಂಡ್ಬಿಟ್ಟ. ಒಂದು ಕ್ಲೂನ ಬಿಟ್ಟೋಗಿದ್ದಾನೆ. ಇವನನ್ನ ಪ್ರಪಂಚದಲ್ಲೇ ಒಬ್ಬ ಫೂಲಿಶ್ ರಾಬರ್ ಅಂತ ಕರೀತಾರೆ ಎಲ್ಲಾರು. ಒಂದು ಸಾರಿ ನಾಸಾ ಅವರು ಸ್ಪೈಡರ್ ಗೆ ಒಂದು ಮತ್ತು ಬರುವಂತ ಒಂದು ಔಷಧಿನ ಕೊಟ್ಟು ಯಾವ ರೀತಿ ಅದರ ಒಂದು ಗೂಡನ್ನ ಅಳ್ಳುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂತ ನಾಸಾ ಅವರು ಅದಕ್ಕೆ ಒಂದು ಮತ್ತು ಬರುವಂತ ಒಂದು ಔಷಧಿನ ಕೊಟ್ಟು, ಅದು ಯಾವ್ಯಾವುದು ಅಂದ್ರೆ ಇದನ್ನ ಯಾವುದೇ ರೀತಿಯಾದಂತ ಔಷಧಿ ಕೊಟ್ಟಿದ್ದಾಗ ಮಾಡಿರುವಂತ ಒಂದು ಗೂಡು. ಇದು LSD ಅನ್ನುವಂತ ಒಂದು ಔಷಧಿನ ಕೊಟ್ಟದಾಗ ಹಾಕಿರುವಂತ ಒಂದು ಗೂಡು. ಇದು ಗಂಜಾಯಿ ಕೊಟ್ಟಾಗ ಹಾಕಿರುವಂತ ಒಂದು ಗೂಡು. ಕ್ಲೋರೈಡ್ರೇಟ್ ಇದು ಕೊಟ್ಟಾಗ ಹಾಕಿರುವಂತ ಒಂದು ಗೂಡು. ಕೊನೆಯದು ತುಂಬಾ ಜನ ಬೆಳಿಗ್ಗೆ ಎದ್ದು ಕುಡಿಯುವಂತ ಒಂದು ಕಾಫಿಯಲ್ಲಿ ಇರುವಂತ ಕೆಫೆನ್ ಅನ್ನೋ ಒಂದು ಔಷಧಿನ ಕೊಟ್ಟಾಗ ಹಾಕಿರುವಂತ ಒಂದು ಗೂಡು. ನೀವು ನೋಡ್ತಾ ಇದೀರಲ್ಲ ಎಷ್ಟು ವರ್ಸ್ಟ್ ಆಗಿ ಹಾಕಿದೆ ಗೂಡು ಅನ್ನೋದ್ರಿಂದ. ಇದು ಕಾಫಿಯಲ್ಲಿ ನಮ್ಗೆ ಸಿಗುತ್ತೆ ಈ ಒಂದು ಕೆಫೆನ್ ಅನ್ನೋ ಒಂದು ಮತ್ತು ಪದಾರ್ಥ.
ಈ ಭೂಮಿ ಮೇಲೆ ಮನುಷ್ಯರು ಹೋಗಲ್ಲ ಅದೇ ರೀತಿ ಮನುಷ್ಯರೇ ಇಲ್ದಂತ ಒಂದು ಪ್ಲೇಸ್ ಅನ್ನೋದಿದೆ ಅದು ಪಾಯಿಂಟ್ ನೇಮು. ಪಾಯಿಂಟ್ ನೇಮು ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ನೋ ಒನ್ ಅಂತ ಅರ್ಥ, ಯಾರು ಇಲ್ಲ ಅಂತ ಅರ್ಥ. ಪೆಸಿಫಿಕ್ ಸಮುದ್ರದಲ್ಲಿರುವಂತಹ ತುಂಬಾ ಚಿಕ್ಕ ದೀವಿ ಇದು. ಇದು ಸಮುದ್ರದ ಮಧ್ಯಭಾಗದಲ್ಲಿರುತ್ತೆ. ಸುಮಾರು 2-3 ಸಾವಿರ ಕಿಲೋಮೀಟರ್ ಸುತ್ತ ಕೂಡ ಒಬ್ಬ ಮನುಷ್ಯ ಆಗ್ಲಿ ಒಂದು ಐಲ್ಯಾಂಡ್ ಕೂಡ ಇರಲ್ಲ. ಇದೇ ಒಂದೇ ಒಂದು ಐಲ್ಯಾಂಡ್ ಸೆಂಟರ್ ಅಲ್ಲಿ ಇರುತ್ತೆ. ಇದರ ಸುತ್ತ ಯಾವ ಐಲ್ಯಾಂಡ್ ಕೂಡ ಇರಲ್ಲ. ಇದನ್ನ ಕೇವಲ ನೋ ಒನ್ ಅಂತ ಅಷ್ಟೇ ಅಲ್ಲ, ಸ್ಪೇಸ್ ಗ್ರೇವಿ ಆಡ್ ಅಂತ ಕೂಡ ಕರೀತಾರೆ. ಯಾಕೆ ಅಂದ್ರೆ ಸ್ಪೇಸ್ ಇಂದ ಯಾವ್ದಾದ್ರು ಒಂದು ಸ್ಯಾಟಲೈಟ್ ನ ಭೂಮಿ ಕಡೆಗೆ ಬೀಳಿಸಬೇಕು ಅಂದ್ರೆ ಅವರೆಲ್ಲರೂ ಈ ಒಂದು ಐಲ್ಯಾಂಡ್ ಮೇಲೆ ಬೀಳಿಸ್ತಾರಂತೆ. ಯಾಕೆ ಅಂದ್ರೆ ಈ ಒಂದು ಐಲ್ಯಾಂಡ್ ಅಲ್ಲಿ ಯಾರೊಬ್ರು ಇರಲ್ಲ. ಆ ಒಂದು ಕಾರಣದಿಂದ ಇಲ್ಲಿ ಸ್ಯಾಟಲೈಟ್ಸ್ ನ ಬೀಳಿಸ್ತಾರೆ, ಏನು ಆಗಲ್ವಲ್ಲ ಆ ಒಂದು ಕಾರಣಕ್ಕೆ. ನೀವು ಯಾವ ವಾಟರ್ ಬಾಟಲ್ ನ ತಗೊಂಡ್ರು ಕೆಳಗಡೆ ಬಾಟಮ್ ಪಾರ್ಟ್ ಏನಿರುತ್ತೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅದೇ ತುಂಬಾ ಗಟ್ಟಿಯಾಗಿರುತ್ತೆ. ಮೇಲೆ ಕಡೆ ನಿಮ್ಗೆ ಸ್ವಲ್ಪ ಮೆತ್ತಾಗಿರುತ್ತೆ, ಆದರೆ ಕೆಳಗಡೆ ಭಾಗ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಕಾರಣ ಪ್ಯಾಕಿಂಗ್ ಮಾಡಿದಾಗ ಬಾಟಲ್ಸ್ ನ ತುಂಬಾ ಮೇಲೆಯಿಂದ ಕೆಳಗಡೆಗೆ ಬಿಸಾಕ್ತಾ ಇರ್ತಾರೆ. ಬಾಟಲ್ಸ್ ಅನ್ನೋದು ಪ್ರೆಸ್ ಆಗಿಲ್ದಂಗ ಇರಬೇಕು, ಅದೇ ರೀತಿ ಒಳಗಡೆ ಇರುವಂತ ಒಂದು ಟೆಂಪರೇಚರ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಅಂತ ಆ ಒಂದು ಭಾಗನ ತುಂಬಾ ಸ್ಟ್ರಾಂಗ್ ಆಗಿರೋ ರೀತಿ ನೋಡ್ಕೊಂತಾರಂತೆ. ಅದೇ ರೀತಿ ಬಾಟಲ್ಸ್ ಗೆ ಜ್ಯೂಸ್ ಆಗಿರ್ಬೋದು ನೀರನ್ನ ಫಿಲ್ ಮಾಡೋವಾಗ ತುಂಬಾ ಪ್ರೆಷರ್ ಅನ್ನೋದು ಬೀಳುತ್ತೆ, ಆಗ ಬಾಟಲ್ಸ್ ಅನ್ನೋದು ಪ್ರೆಸ್ ಆಗಿಲ್ದಂಗ್ ಇರಬೇಕು ಅಂತ ಕೂಡ ಈ ರೀತಿ ಮಾಡ್ತಾರೆ. ಇದಕ್ಕೆ ಬಾಟಮ್ ಪಾರ್ಟ್ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ನೀವು ಒಂದ್ಸರಿ ಚೆಕ್ ಮಾಡಿ. ಮೂನ್ ಮೇಲೆ ಮೊದಲನೇ ಸಾರಿ ಒಂದು ಗಿಡನ ನೆಟ್ಟಿ ಅದನ್ನ ಬೆಳೆಸಿದಂತ ಒಂದು ಕ್ರೆಡಿಟ್ ಚೈನ್ ತಗೊಂಡಿದೆ. ಅದು ಯಾವ ರೀತಿ ಅಂದ್ರೆ ಅದು ಕಳಿಸಿದಂತ ಒಂದು ಸ್ಯಾಟಲೈಟ್ ಮೂಲಕ ಒಂದು ಚಿಕ್ಕದಾದಂತ ಒಂದು ಗಿಡನ ಮೂನ್ ಮೇಲೆ ನೆಟ್ಟಿದ್ದಾರೆ. ಅಲ್ಲಿ ಭೂಮಿ ಮೇಲಿರುವಂತ ವಾತಾವರಣನ ಸೃಷ್ಟಿ ಮಾಡಿ ಒಂದು ಚಿಕ್ಕದಾಗಿ ಅಲ್ಲಿ ಒಂದು ಗಿಡಗಳನ್ನ ನೆಟ್ಟಿ ಅದನ್ನ ಬೆಳೆಸಿದ್ದಾರೆ. ಅದರಲ್ಲಿ ಯಾವ ಯಾವ ಗಿಡ ಬೆಳೆದಿದೆ ಅಂದ್ರೆ ಆನಿಯನ್ ಮತ್ತೆ ಮಟನ್ ಬೇರೆ ಬೇರೆ ಸೀಡ್ಸ್ ನ ಕಲಸಿ ಅಲ್ಲಿ ಹಾಕಿದಾಗ ಎಲ್ಲಾ ಸೀಡ್ಸ್ ನಾಶ ಆಗೋದು, ಕೇವಲ ಕಾಟನ್ ನ ಒಂದು ಗಿಡ ಮಾತ್ರ ಸ್ವಲ್ಪ ಬೆಳೀತಂತೆ. ಈ ರೀತಿಯಾಗಿ ಮೂನ್ ಮೇಲೆ ಮೊದಲನೇ ಸಾರಿ ಬೆಳೆದಂತ ಒಂದು ಗಿಡ ಅಂತ ಇದಕ್ಕೆ ರೆಕಾರ್ಡ್ ಕೂಡ ಬಂದಿದೆ. ಅದೇ ರೀತಿ ಮೊದಲನೇ ಸಾರಿ ಗಿಡ ಬೆಳೆಸಿದ್ದಾರೆ ಅಂತ ಚೈನಾಗೆ ಕೂಡ ರೆಕಾರ್ಡ್ ಅನ್ನೋದು ಸಿಕ್ಕಿದೆ. ಇತ್ತೀಚೆಗೆ ನಾವು ಟಿವಿಗಳಲ್ಲೆಲ್ಲ ನೋಡ್ತಾ ಇರ್ತೀರಿ ಚೈನಾದವರು ಇಂಡಿಯನ್ ವೆಬ್ಸೈಟ್ಸ್ ನೆಲ್ಲ ಹ್ಯಾಕ್ ಮಾಡ್ತಾ ಇದಾರೆ ಅಂತ. ಇದೇ ರೀತಿ ಒಂದು ಟೈಮ್ ಅಲ್ಲಿ ಕೂಡ ನಡೆದಿತ್ತು. ಚೈನಾದವರಲ್ಲ, ಇಡೀ ಪ್ರಪಂಚದಲ್ಲಿರುವಂತ ಎಲ್ಲರೂ ಒಂದು ಕಂಪ್ಯೂಟರ್ಸ್ ನ ಹ್ಯಾಕ್ ಮಾಡಿದ್ರು. ಅದು ಯಾವ ರೀತಿ ಅಂದ್ರೆ ಒಂದು ವೈರಸ್ ಇಂದ. ಆ ಒಂದು ವೈರಸ್ ನ ಹೆಸರು ಏನು ಅಂದ್ರೆ ಮೈಡು ಅನ್ನೋ ಒಂದು ವೈರಸ್ ಇಂದ. ಈ ಒಂದು ವೈರಸ್ ಆಗ ಪ್ರಪಂಚದಲ್ಲಿರುವಂತ ಎಲ್ಲಾ ಮೇಲ್ಸ್ ಮತ್ತೆ ಡೇಟಾಸ್ ನೆಲ್ಲ ಕ್ರಾಶ್ ಮಾಡಿತ್ತು. ಅದು ಯಾವ ರೀತಿ ಅಟ್ಯಾಕ್ ಆಗ್ತಾ ಇತ್ತಂದ್ರೆ ಮೇಲ್ ಮೂಲಕ ಅಟ್ಯಾಕ್ ಆಗ್ತಾ ಇತ್ತು. ಆ ಮೇಲ್ ಮೇಲೆ ಐ ಲವ್ ಯು, ಐ ಕ್ಲಿಕ್ ಮಿ ಬೇಬಿ, ಒನ್ ಮೋರ್ ಟೈಮ್ ಈ ರೀತಿಯಾದಂತ ಟೆಂಪ್ಟಿಂಗ್ ವರ್ಡ್ಸ್ ನ ಇಕ್ಕಿ ಅವರು ಮೇಲ್ಸ್ ನ ಕಳಿಸ್ತಾ ಇದ್ರು. ಆ ಮೇಲ್ಸ್ ನ ಕ್ಲಿಕ್ ಮಾಡಿದಂತ ಪ್ರತಿಯೊಂದು ಸಿಸ್ಟಮ್ ಹ್ಯಾಕ್ ಆಗ್ತಾ ಇತ್ತು, ವೈರಸ್ ಸಿಸ್ಟಮ್ ನೆಲ್ಲ ಕ್ರಾಶ್ ಮಾಡ್ತಾ ಇತ್ತು. ಅಷ್ಟು ಡೇಂಜರಸ್ ವೈರಸ್ ಇದು. ಆಗ ಇಡೀ ಪ್ರಪಂಚದಲ್ಲಿ ಎಷ್ಟೋ ಬಿಲಿಯನ್ಸ್ ಲಾಸ್ ಆಗಿತ್ತು, ಸುಮಾರು 38 ಬಿಲಿಯನ್ಸ್ ಅಷ್ಟು ಲಾಸ್ ಆಗಿತ್ತು ಅಂತ ಸ್ಟಡಿ ಹೇಳ್ತಾ ಇದೆ. ಇದಕ್ಕೆ ನಮ್ಮ ಸಿಸ್ಟಮ್ ಒಂದು ಮೇಲ್ ಬಂದಿದೆ ಅಂದಿದ ತಕ್ಷಣ ಅದನ್ನ ಕ್ಲಿಕ್ ಮಾಡಬೇಡಿ, ಅದನ್ನ ಮೊದಲು ಯಾರು ಕಳಿಸಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಯಾರು ಕಳಿಸಿದಾರ ಒಬ್ಬ ವ್ಯಕ್ತಿ ನಿಮಗ್ ಗೊತ್ತಿದ್ರು ನೋಡ್ಕೊಂಡು ಓಪನ್ ಮಾಡಿ, ಇಲ್ಲಾಂದ್ರೆ ಓಪನ್ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು. ಯಾಕೆಂದ್ರೆ ಈ ತರ ವೈರಸ್ ಆದಷ್ಟು ಮೇಲ್ಸ್ ಇಂದಾನೆ ಬರುತ್ತೆ, ಮೆಸೇಜ್ ಆ ರೀತಿಯಾಗಿ ಬರುತ್ತೆ, ಮೊಬೈಲ್ ಗೆ ಮೆಸೇಜ್ ಮೂಲಕ ಬರುತ್ತೆ. ಸಿಸ್ಟಮ್ಸ್ ಆದ್ರೂ ಮೇಲ್ ಮೂಲಕ ಹೆಚ್ಚಾಗಿ ಬರುವಂತ ಒಂದು ಚಾನ್ಸಸ್ ಇದೆ. ಅದಕ್ಕೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ.